ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂದಿ ಆಗ್ತಿದ್ದಂತೆ ನಟಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ ಅದು ಜೀವಾವಧಿ ಶಿಕ್ಷೆ ಬಗ್ಗೆ ಮಾತನಾಡಿದ ಅಷ್ಟಕ್ಕೂ ನಟಿ ರಮ್ಯಾ ಏನಂತ ಟ್ವೀಟ್ ಮಾಡಿದ್ದಾರೆ ಈ ಪ್ರಕರಣದ ಬಗ್ಗೆ ಅವರ ಅಭಿಪ್ರಾಯ ಏನು ಅದೆಲ್ಲದರ ಮಾಹಿತಿ ಇಲ್ಲಿದೆ ನೋಡಿ ರೇಣುಗಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅವರನ್ನ ಬಂಧನ ಮಾಡಲಾಗಿದೆ ಕುತೂಹಲದ ಸಂಗತಿ ಏನು ಅಂದ್ರೆ ಈ ಕೇಸ್ಗೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನ ಮೋಹಕ ತಾರೆ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಅವರು ರಿಟ್ವೀಟ್ ಅನ್ನ ಮಾಡಿದ್ದಾರೆ ಕರ್ನಾಟಕ ಬಾಕ್ಸ್ ಆಫೀಸ್ ಎನ್ನುವಂತಹ ಟ್ವೀಟರ್ ಗೆ ರಮ್ಯಾ ಅವರು ಶೇರ್ ಅನ್ನ ಮಾಡಿದ್ದಾರೆ ಸೆಕ್ಷನ್ ಮುನ್ನೂರ ಎರಡರ ಅಡಿಯಲ್ಲಿ ದರ್ಶನ್ ಅವರಿಗೆ ಜೀವವಾದಿ ಶಿಕ್ಷೆಯಾಗುವಂತಹ ಸಾಧ್ಯತೆ ಇದೆ ಸಂತ್ರಸ್ತರಿಗೆ ಸಿಗಬೇಕಾದ ನ್ಯಾಯ ಸಿಗುತ್ತೆ ಅಂತ ಆಶಿಸುವೆ ಅಂತ ಹೇಳಿ ಕರ್ನಾಟಕ ಬಾಕ್ಸ್ ಆಫೀಸ್ ಟ್ವೀಟ್ ಮಾಡಿದ್ದು ಅದನ್ನ ರಮ್ಯಾ ಅವರು ಶೇರ್ ಮಾಡಿಕೊಂಡಿದ್ದಾರೆ ಈ ಮೂಲಕ ಕಾನೂನಿನ ಬಲಿಯಿಂದ ಯಾರೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ರಮ್ಯಾ ಅವರು ತಿಳಿಸಿದ್ದಾರೆ ಇನ್ನು ಬೆಳಗ್ಗೆ ಎಂಟು ಮೂವತ್ತಕ್ಕೆ ದರ್ಶನ್ ಅವರ ಜಿಮ್ ಮಾಡುವಾಗ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಲಾಗಿದ್ದು ಟ್ವಿಟರ್ ನಲ್ಲಿ ಡಿ ಬಾಸ್ ಅವರ ಟ್ರೆಂಡ್ ಶುರುವಾಗಿದೆ ಚಿತ್ರದುರ್ಗ ಮೂಲದ ಬೆಂಗಳೂರಿನ ಅಪೋಲಾ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ರೇಣುಕಾಸ್ವಾಮಿ ಎಂಬುವನು ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮತ್ತು ಫೋಟೋವನ್ನ ಕಳಿಸ್ತಾ ಇದ್ದ ಈ ಹಿನ್ನೆಲೆಯಲ್ಲಿ ಜೂನ್ ಒಂಬತ್ತರಂದು ರೇಣುಕಾಸ್ವಾಮಿ ಅವರನ್ನ ಕಮಾಕ್ಷಿಪಾಳದಲ್ಲಿ ಕೊಲೆ ಮಾಡಲಾಗಿತ್ತು ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸಿದ್ದು ಮೊದಲ ನಾಲ್ವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರನ್ನ ವಿಚಾರಣೆ ನಡೆಸಿದಾಗ ನಟ ದರ್ಶನ್ ಸೂಚನೆಯ ಮೇರೆಗೆ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಘಟನೆ ನಡೆಯುವ ವೇಳೆ ಸ್ಥಳದಲ್ಲಿ ನಟ ದರ್ಶನ್ ಕೂಡ ಇದ್ರು ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ತಿಳಿದಿದೆ ಈ ಹಿನ್ನೆಲೆಯಲ್ಲಿ ಸದ್ಯ ಪೊಲೀಸರು ಆರೋಪಿ ನಟ ದರ್ಶನ್ ಅವರನ್ನ ಬಂಧನ ಮಾಡಿದ್ದಾರೆ